ಇದ್ದಾಗ ಸರ್ ತಮ್ಮ ಸರ್ಕಾರ ಇದ್ದಾಗ ಎಲ್ಲಾ ಸಮುದಾಯಗಳ ಮಧ್ಯೆ ಸೌಹಾರ್ದತೆ ಇತ್ತು. ಸೊ ಇವತ್ತು ಅದು ಎಲ್ಲೋ ಒಂದು ಕಡೆ ಇಬ್ಬಾಗಿ ಅವರವರ ಧರ್ಮಗಳಿಗೆ ಒಂದೊಂದು ಬೆಂಕಿ ಹಚ್ಚತಕ್ಕಂಥ ಕೆಲಸಗಳು, ಸೌಹಾರ್ದತೆಯನ್ನು ಕದರ್ತಕ್ಕಂಥ ಕೆಲಸಗಳು ಈಗಾಗಲೇ ನಡೀತಾ ಇದ್ದಾವೆ. ಸೊ ಈ ಬಗ್ಗೆ ತಾವು ಏನು ಹೇಳ್ತೀರಿ ಅಂತೇಳಿ ಸರ್ಕಾರಕ್ಕೆ, ಮತ್ತು ಅದರ ಜೊತೆಗೆ ಲ್ಯಾಂಡ್ ಆರ್ಡರ್ ನಿರ್ವಹಿಸಬೇಕಾಗಿರ್ತಕ್ಕಂಥ ಗೃಹ ಸಚಿವರು ಕೂಡ ಇದರಲ್ಲಿ ವಿಫಲರಾಗಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ಆದರೆ, ಸೊ ತಾವು ಇದ್ರ ಬಗ್ಗೆ ಹೇಗೆ ರಿಯಾಕ್ಟ್ ಮಾಡ್ತೀರಿ ಅಂತೇಳಿ? ಕರ್ನಾಟಕ ಸರ್ವ ಧರ್ಮಗಳ ಒಂದು ಹೂವಿನ ತೋಟ ಎಂಬುದಾಗಿ ಕೃಷಿ ಶತಮಾನಗಳಿಂದ ನಾವು ಬೇರೆ ಬೇರೆ ಜಾತಿಯವರಿರ್ಬೋದು, ಬೇರೆ ಬೇರೆ ಜಾತಿ ಭಾಷೆಯವರಿರ್ಬೋದು, ನಾವೆಲ್ಲ ಅಣ್ಣ ತಮ್ಮಿಂದಾಗಿ ಕಲ್ತ್ಕೊಳ್ತೇವೆ. ಸ್ವಾಮೀಜಿಯವರು ಹೇಳಿದ ಒಳ್ಳೆ ಮಾತು, ಧರ್ಮ ಧರ್ಮಗುರುಗಳು ದೇವರು, ನಮಗೆ ಅದರ ವಿಚಾರದಲ್ಲಿ ಭಕ್ತಿ ಇರಬೇಕು, ಗೌರವ ಇರಬೇಕು. ಅದು ನಮ್ಮ ಮನೆ ಒಳಗಡೆ, ನಾವು ಹೊರಗಡೆ ಬಂದಾಗ ನಾವು ಮಾನವೀಯರಾಗಿ ನಮ್ಮ ರಕ್ತ ಎಲ್ಲದೂ ರಕ್ತ ಒಂದೇ, ಮಾನವೀಯತೆ ನಾವು ಕಾಪಾಡ್ಕೋಬೇಕು. ರಾಜಕೀಯ ಅಧಿಕಾರ ಬರ್ತೀವಿ, ಆ ರಾಜಕೀಯ ಅಧಿಕಾರದಲ್ಲಿ ನಾವು ಒಳ್ಳೆ ಕೆಲಸಗಳನ್ನು ಮಾಡಿಬಿಟ್ಟು ಜನರ ಪ್ರೀತಿ ಸಂಪಾದಿಸ್ಕೊಳ್ಬೇಕು ಹೊರತು ಯಾವುದೇ ಶಾರ್ಟ್ಕಟ್ ಮಾಡಿ ಅಧಿಕಾರಕ್ಕೆ ಬರಲಿಕ್ಕೆ ಪ್ರಯತ್ನ ಮಾಡಬೇಕು. ಸರ್ವ ಧರ್ಮಗಳಿಗೂ ನಾವು ಗೌರವ ಕೊಡಬೇಕು, ಸರ್ವ ಧರ್ಮ ಗ್ರಂಥಗಳಿಗೂ ಗೌರವ ಕೊಡಬೇಕು. ಹಾಗಾದರೆ ಮಾತ್ರ ನಮ್ಮ ಧರ್ಮ ಗುರುಗಳಿಗೆ, ನಮ್ಮ ಧರ್ಮ ಗ್ರಂಥಗಳಿಗೆ ಬೇರೆಯವರು ಗೌರವ ಕೊಡುವಂತ ಸಂದರ್ಭ. ಆದ್ದರಿಂದ ಕೆಲವು ಈಗಿನ ಒಂದು ತರದಲ್ಲಿ ದುರುಪಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಬಹುಸಂಖ್ಯಾತರು ಅದರ ವಿರುದ್ಧವಾಗಿ ಮತ್ತು ಸಹನೆಯಿಂದ ಯಾರೂ ಕಾನೂನನ್ನು ಕೈಗೆ ತಗೋ, ಕಾನೂನು ನಮ್ಮ ಸಂವಿಧಾನದಲ್ಲಿ ಕೊಟ್ಟಂತಹ ಹಕ್ಕು, ಅದನ್ನು ನಾವು ಜಾರಿಗೆ ಯಾರು ನೀವು ಮಾತಾಡಿದ ಯಾರು ಕಿಡಿಗೇಡಿಗಳಿದ್ದಾರೆ ಅದು ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ತಗೋಬೇಕಾಗ್ತದೆ. ಈಗ ಕೆಲವು ಯೂನಿವರ್ಸಿಟಿಗಳು ಸಮೇತ ಅಂತಹ ಸಂದರ್ಭದಲ್ಲಿ ಅವ್ರ ಮೇಲೆ ಸಮೇತ ಬೇಕು ಕೊಟ್ಟಿದ್ದಾನೆ. ಬಟ್ ನಮ್ಮ ಸಂವಿಧಾನದಲ್ಲಿ ಅದಕ್ಕೆ ಎಂದೇ ಒಂದು ಪರಿಹಾರ ಇರಬೇಕು. ಕಾನೂನು ಕೋರ್ಟು ಕಾಯಕಗಳನ್ನ ಇಟ್ಬಿಟ್ಟು ನಾವು ಮಾಡಬೇಕು. ಯಾಕೆಂದ್ರೆ ನೋಡಿದ್ರೆ ನಮ್ಮ ಕಾಲದಲ್ಲಿ ಸಮೇತ ಒಂದು ಮಾತು ಹೇಳ್ತಾರೆ, ನಾನು ಗೃಹಮಂತ್ರಿ ಆಗಿದೆ, ನಾನು 2.5 ವರ್ಷ ಗೃಹಮಂತ್ರಿ ಆಗಿದೆ, ಕಾಂಗ್ರೆಸ್ ಪಕ್ಷ ಯಾವುದೇ ಈ ಥರ ವಿಭಜನೆಯಲ್ಲಿ ಇದನ್ನು ಮಾಡಬೇಕಾಗಲಿ. ಆದರೆ ದುರದೃಷ್ಟವಶಾತ್ ಈಗ ಆಗ್ತಾ ಇದೆ, ಪ್ರತಿಯೊಂದಕ್ಕೂ ಜಾತಿಯ ಒಂದು ಗಮನ ಕೊಡ್ತಾ ಇದ್ದರೆ ಅದರಿಂದ ಎಲ್ಲ ಜಾತಿಯಲ್ಲಿ ಒಳ್ಳೆಯವರೇ ಹೆಚ್ಚಿಗೆ ಇದೆ, ಎಲ್ಲ ಜಾತಿಯಲ್ಲಿ ಸಮೇತ ಕೆಲವರು ಕೆಟ್ಟವರು ಇದ್ದೇ ಇರ್ತಾರೆ. ಅದಕ್ಕೋಸ್ಕರವಾಗಿ ನಾವು ಒಳ್ಳೆಯವರು ಇನ್ನು ವಿಚಾರದಲ್ಲಿ ಧರ್ಮ ಇವತ್ತು ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಈ ಒಂದು ಸಮ್ಮೇಳನ ಏರ್ಪಾಡು ಮಾಡಿ ಸರ್ವ ಧರ್ಮ ಎಲ್ಲ ಸೇರಿ ಚೆನ್ನಾಗಿರ್ಬೇಕು ಉದ್ದೇಶದಿಂದ ಎಲ್ಲ ಧರ್ಮದವರನ್ನು ಕರೆಸಿಬಿಟ್ಟು ಇವತ್ತು ಈ ಒಂದು ಆಯೋಜನೆ ಮಾಡಿದ್ದಾರೆ. ಇವತ್ತು ಇದೇ ರೀತಿಯಲ್ಲಿ ಎಲ್ಲ ಕಡೆಯೂ ಆಗಬೇಕು. ನಾವು ಯಾವುದೇ ಭಾವ ಇದ್ದಿರ್ತದೆ, ನಾವು ಎಮೋಷ್ನಲ್ಲಾಗಿ ಯಾವುದಕ್ಕೂ ರಿಯಾಕ್ಟ್ ಮಾಡಬಾರ್ದು. ಎಮೋಷ್ನಲ್ಲಾಗಿ ರಿಯಾಕ್ಟ್ ಮಾಡಿದ್ರೆ ಬಹುಶಃ ತೊಂದರೆ ಆಗ್ತದೆ. ನಾವು ಯಾವುದೇ ವಿಚಾರದಲ್ಲಿ ಸಮೇತ ಯಾರೇ ತಪ್ಪು ಮಾಡಿದ್ರು ಕಾನೂನು ಪ್ರಕಾರವಾಗಿ ಅವ್ರ ಮೇಲೆ ಕ್ರಮ ತಗೊಳ್ತಿದ್ರೆ ಅದಕ್ಕೆ ನಮಗೆ ಮಹಾತ್ಮ ಗಾಂಧೀಜಿ ಅವರು ದಾರಿ ಮಾಡಿಕೊಟ್ಟಿದ್ದಾರೆ. ಯಾವುದೋ ಜೊತೆ ಅಂದರೆ ಸತ್ಯಾಗ ಅಹಿಂಸಾ ರೂಪದಲ್ಲಿ ನಾವು ಚಳವಳಿಯನ್ನು ಮಾಡಬೇಕು. ನಾವು ಇವತ್ತು ಮಹಾತ್ಮ ಗಾಂಧೀಜಿಯವರು ನಾಯಕತ್ವ ಕೊಡದಿದ್ದ ಸ್ವತಂತ್ರ ಸರ್ಕಾರವನ್ನು ಸಂಪೂರ್ಣ ಫೀಲ್ ಆಗ್ತಾರೆ. ಬ್ರಿಟಿಷರ ಕೈಯಲ್ಲಿ ಗುಂಡಿತ್ತು, ಅವರಿಗೆ ಅಧಿಕಾರ ಇತ್ತು ಗುಂಡು ಸಾಯಿಸುವಂತ. ಆದರೆ ಯಾವಾಗ ಅದು ಅಹಿಂಸಾ ರೂಪದಲ್ಲಿ ಸತ್ಯಾಗ್ರಹ ರೂಪದಲ್ಲಿ ನಾವು ಇಡೀ ಚಳವಳಿಯನ್ನು ಮಾಡಿದ್ವಿ, ಆ ಚಳವಳಿಯಲ್ಲಿ ಹಿಂದೂಗಳಿದ್ದರು, ಮುಸಲ್ಮಾನರಿದ್ದರು, ಕ್ರೈಸ್ತರಿದ್ದರು, ಸಿಖ್ಖರಿದ್ದರು, ಜೈನ್ಸಿದ್ದರು, ಎಲ್ಲ ಭಾಷೆಯವರಿದ್ದರು, ಆ ರೀತಿಯನ್ನು ಮಾಡಬೇಕು ಹೊರತು ನಾವು ಕಾನೂನನ್ನು ಕೈಗೆ ತಗೊಂಡು ಮಾಡಿದರೆ ಯಾರು ಕಾನೂನು ಭಂಗ ಮಾಡಿ ಕಟ್ ಮಾಡ್ತಾರೆ ಅವರಿಗೆ ನಾವು ಸಹಾಯ ಮಾಡಬೇಕಾಗುತ್ತೆ ಅಂತ ನಾವು ಹೇಳಿ ಸಮನ್ವಯದ ಸಮಾಧಾನದಿಂದ ಶಾಂತಿ ಹುಬ್ಬಳ್ಳಿ ಇನ್ಸಿಡೆಂಟ್ ಆಗಿರ್ಬೋದು, ಬೆಂಗಳೂರು ಇನ್ಸಿಡೆಂಟ್ ಆಗಿರ್ಬೋದು, ಅದಕ್ಕೆ ನಾನು ಹೇಳ್ತಾ ಇರೋದು ತಪ್ಪು ಮಾಡುವವರು ಕೆಲವರು ಅವ್ರ ಮೇಲೆ ಕಾನೂನು, ಆ ತಪ್ಪು ಮಾಡಿದವರಿಗಿಂತ ಹೆಚ್ಚಿನ ಜನ
ಬಹುಶಃ ನಮಗೆ ಇಲ್ಲಿಯೇ ಇನ್ಸಿಡೆಂಟ್ ನೋಡಿದ್ರೆ ನಿರಪರಾಧಿಗಳು ಸಮೇತ ಅವ್ರ ಮೇಲೆ ಸಮೇತ ಕೇಸ್ ಬಂದಿದೆ. ಸರ್, ಸ್ವಪಕ್ಷೀಯದಲ್ಲೇ ಇವರು ಈ ಒಂದು ಗೃಹ ಖಾತೆಗೆ ಬಿಟ್ಟಲ್ಲ ಅಂತಕ್ಕಂಥದ್ದು ಕೇಳಿ ಬರ್ತಾ ಇದೆ. ಸೊ ತಾವು ನಿರ್ವಹಿಸಿದ್ರಿ, ಅವಾಗ ಆಡಳಿತ ಶಾಂತಿಯುತವಾಗಿ, ಸೊ ಈಗ ಅವರ ಸ್ವಪಕ್ಷೀಯದಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಸೊ ಈ ಬಗ್ಗೆ ಸರ್ಕಾರ ತಾವು ಏನು ಸಲಹೆ ಕೊಡಕ್ಕೆ ಇಷ್ಟಪಡ್ತೀವಿ? ಸಲ ಸರ್ಕಾರಕ್ಕೆ ನಾವು ಸಲಹೆ ಕೊಟ್ಟರೆ ಅವ್ರು ತಗೊಳ್ಳೋದಿಲ್ಲ. ಈಗ ನಿದ್ರೆ ಮಾಡಿದವ್ರನ್ನ ಎಬ್ಬಿಸ್ಬೋದು, ನಿದ್ರೆ ಮಾಡಿ ನಟನೆ ಮಾಡುವವ್ರನ್ನ ಎಬ್ಬಿಸ್ಬೇಕಾಗ್ತದ? ಅದರಿಂದ ಅದು ಸರ್ಕಾರಕ್ಕೆ ಬಿಟ್ಟಿದ ವಿವೇಚನೆ. ಆದರೆ ನಮ್ಮ ಪ್ರಜಾಪ್ರಭುತ್ವದ ಏನಿದೆ ಅಂತ ಬಿಟ್ಟರೆ ಜನ ಅಭಿಪ್ರಾಯನೇ ಒಂದು ಹಲವಾರು ಸರ್ಕಾರಗಳನ್ನು ಹಲವಾರು ಇದನ್ನು ಜನ ಬದಲಾವಣೆ ಮಾಡಿದ್ದಾರೆ. ಅದಕ್ಕೆ ಜನರಿಗೆ ಬಿಡ್ತ ಈಗ ಯಾವಾಗ ಚುನಾವಣೆ ಬರ್ತದೆ ಅದು ನನ್ನ ಕೈಯಲ್ಲಿ ಇನ್ನೊಬ್ಬರು ಇದ್ರ ಕೈಯಲ್ಲಿಲ್ಲ. ಜನಾಭಿಪ್ರಾಯ ಯಾವ ರೀತಿ ಇರ್ತದೆ ಅದರ ಪ್ರಕಾರ ಸರ್ಕಾರಕ್ಕೆ ಬರ್ತದೆ, ಸರ್ಕಾರಕ್ಕೆ ಹೋಗ್ತದೆ. ಅಷ್ಟೇ ನಾವು ಮಾಡಬೇಕಾಗುತ್ತೆ, ಜನಾಭಿಪ್ರಾಯಕ್ಕೆ ಬಿಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಚೇರ್ಮನ್ ಸಾಹೇಬ್ ಕಾಲ್ ಅಟ್ಲಿ